ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಸೂಪರ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಓಕೆ, ನಾನು ಲವ್ಲಿ. ಲವ್ಲಿ? ಹಾಂ, ನಾನು ಜಾಸ್ತಿ ಲವ್ಲಿ. ಖುಷಿ ಆಯಿತು ಸರ್. ಆಗ್ಲೇನೋ ಲಾಸ್ಟ್ ಇಂಟರ್ವ್ಯೂಲ್ಲಿ ಏನೋ ಹೇಳ್ತಾ ಇದ್ರಿ. ಹೌದು, ನೀವು ಎಲ್ಲೆಲ್ಲ ಹೋಗ್ತಿದ್ರಿ ಆ ಕಡೆಯಿಂದ ಈ ಕಡೆ? ನಿಮ್ಮನ್ನೇ ಗ್ಲಾಸ್ ಎಲ್ಲ ಹಾಕೊಂಡು ನನ್ನ ನೋಡಿಕೊಂಡು? ಆಬ್ವಿಯಸ್ಲಿ. ನಿಜ? ಹೌದು. ಸೀರಿಯಸ್ಲಿ? ಮತ್ತೆ ಲವ್ಲಿಲ್ಲಿ ಇದ್ದೀರಾ ಅಂದರೆ? ಓ, ಆ ಥರ. ಓಕೆ ಓಕೆ ಓಕೆ. ಲವ್ಲಿಲ್ಲಿ ಏನು ಪಾತ್ರ ನಿಮ್ಮದು? ಲವ್ಲಿಲ್ಲಿ ಆಫೀಸ್ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀವಿ ನಾವು, ಐ ಟಿ ಕಂಪ್ನಿಲಿ. ಸೊ ಆ ಥರ ನಾನಾಗಲಿರಲಿ, ಇವರು ವಸಿಷ್ಠ ಸಿಂಹ ಸರ್ ಆಗಿರಲಿ, ಆಮೇಲೆ ಸೊ ಹೊಸದಾಗಿ ಮ್ಯಾನೇಜರ್ ಆಗಿ ನಮ್ಮ ಸಾಧು ಸರ್ ಎಂಟ್ರಿ ಕೊಡ್ತಾರೆ. ಸೊ ಅಲ್ಲಿಂದ ಕಾಂಬಿನೇಷನ್ ಸ್ಟಾರ್ಟ್ ಆಗುತ್ತೆ ನಂದು, ವಸಿಷ್ಠ ಅಣ್ಣಂದು, ಮತ್ತು ಸಾಧು ಸರ್ದು. ಓವರಾಲ್ ಲವ್ಲಿ ಪಯಣ ಹೇಗಿತ್ತು? ಸೂಪರ್ ಆಗಿತ್ತು ಮೇಡಮ್, ಸಕ್ಕದಾಗಿತ್ತು. ಬಿಕಾಸ್ ನಾನು ಎಲ್ಲೂ ಅನ್ಕೊಂಡಿಲ್ಲ ನಾನು ವಸಿಷ್ಠ ಅಣ್ಣನ ಜೊತೆ ಆಗಲಿ ಸಾಧು ಸರ್ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಎಲ್ಲೂ ಅನ್ಕೊಂಡಿರಲಿಲ್ಲ. ಮತ್ತೆ ಹೇಗೆ ಬಂದ್ರಿ? ಅದೇ ಗೊತ್ತಿಲ್ಲ, ಅವರು ಫೋನ್ ಮಾಡಿದ್ರು ಅಂತೆ, ಚಾನ್ಸ್ ಕೊಟ್ಟರು ಬಂದ್ ಮಾಡಿ ಅಂದರೆ. ಅವರು ಫೋನ್ ಮಾಡಿದಾಗಲೂ ಅದೇ ಹೇಳಿದರು, ಹಿಂಗೆ ಹಿಂಗೆ ಕಥೆನೂ ಕೇಳಿಲ್ಲ, ಕಥೆನೂ ಕೇಳಿಲ್ಲ, ನನ್ನ ಪಾತ್ರನ ಏನು ಕೇಳಿಲ್ಲ. ಸೊ ಏನು ಸರ್, ಯಾರ ಜೊತೆ ಬರುತ್ತೆ, ಏನಿರುತ್ತೆ? ಅದೇ ನಿಮ್ಮದು ಸಾಧು ಸರ್ ಮತ್ತು ವಸಿಷ್ಠ ಸಿಂಹರ ಜೊತೆ ಬರುತ್ತೆ ಅಂದರು. ಊ, ಬರ್ತದೆ. ಅದಕ್ಕಿಂತ ಹೆಚ್ಚು ಏನು ಬೇಕು ನನಗಂತ? ಏನು ಬೇಡ ಅವ್ರ ಜೊತೆ ಅಂದರೆ, ಆ್ಯಕ್ಟ್ ಮಾಡೋದು ಒಂದು ಪುಣ್ಯ, ಲಕ್ ಹೇಳ್ಬೋದು ಸಾಧು ಸರ್ ಜೊತೆ. ಅದು ನಮ್ಮಂಥ ಹೊಸಬ್ರಿಗೆ ಒಂದು ಚಾನ್ಸ್ ಸಿಗುತ್ತೆ ನೋಡಿ ಅವ್ರ ಜೊತೆ ಆ್ಯಕ್ಟ್ ಮಾಡೋದು. ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಏನು ದೊಡ್ಡ ನನಗೆ ಕಷ್ಟ ಅನಿಸಿಲ್ಲ. ಅಲ್ಲಿ ಹೋಗುವಾಗ ಕಷ್ಟ ಅನಿಸ್ತು, ಹೋಗಿ ಸ್ಟಾರ್ಟ್ ಆಗೋದು ಮುಂಚೆ ಕಷ್ಟ ಅನ್ನಿಸ್ತು. ಬಟ್ಟು ಮತ್ತೆ ಹೋಗ್ತಾ ಹೋಗ್ತಾ ತುಂಬ ಈಸಿ ಆಯಿತು. ಅಂದರೆ ಅವರು ನಮ್ಮ ಜೊತೆ ಇರೋದಾಗಿರಲಿ, ಆ ಫ್ರೆಂಡ್ಲಿ ಆಗಿರಲಿ, ಆ ಮಾತು ಇರಲಿ, ಏನೋ ನಮ್ಮ ಅಣ್ಣನ ಜೊತೆನೇ ಮಾತಾಡ್ತೀನಿ, ನಮ್ಮ ಅಣ್ಣನ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ. ಲವ್ಲಿ ಅಂತ ಹೆಸರೇನು ಕೇಳಿರು, ನಿಮಗೆ ಗೊತ್ತಿರೋ ಹಾಗೆ? ಅದು ನೀವು ಹೇಳಿದಲ್ವಾ, ನನ್ನ ಮೇಲೆ ಲವ್ ಇರೋದಕ್ಕೆ, ನನ್ನ ಮೇಲೆ ಲವ್ ಇರೋದಕ್ಕೆ ಬಂದ್ರಿ ಅಂತ. ಆಬ್ವಿಯಸ್ ಸೇಮ್, ಅದೇ ಅದೇ ಲವ್ಲಿ ಅಷ್ಟೇ. ಪ್ರೀತಿ, ಲವ್, ಪ್ಯಾರಿಷ್, ಮೊಹಬತ್. ಓಕೆ, ಒಂದು ಒಳ್ಳೆ ಹಾಡು ಬಿಡುಗಡೆ ಆಗಿದೆ, ಮೆಲೋಡಿಯಸ್ ಹಾಡು, ಹೌದು, ಸಖತ್ತಾಗಿ ರೀಚ್ ಆಗಿದೆ, ತುಂಬ ಚೆನ್ನಾಗಿದೆ. ಅದೊಂಥರ ಹೊಸದಾಗಿದೆ ಆ ಸಾಂಗ್. ಅದಕ್ಕೆ ಬೇರೆ ವಾಯ್ಸು ವಸಿಷ್ಠ ಅನ್ನೋದು, ಅವರೇ ಆ್ಯಕ್ಟ್ ಮಾಡಿ ಅವರೇ ವಾಯ್ಸ್ ಕೊಡೋದು ತುಂಬ ಕಡಿಮೆ ಹಾಡಾಡೋದು. ಸೊ ಅವರೇ ಅವರೇ ಹಾಡಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಸಾಂಗ್, ಸೊ ವೈರಲ್ ಆಗ್ತಿದೆ, ಶೇರ್ ಆಗ್ತಿದೆ. ಆಬ್ವಿಯಸ್ಲಿ ಲವ್ಲಿ ಅಂತ ಇಟ್ಮೇಲೆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ಮೂವಿಲಿ ನಿಮಗೂ ಪ್ರೀತಿ ಕೊಟ್ಟಿದ್ದಾರಾ ಹೇಗೆ? ಅದೇ, ನನಗೂ ಪ್ರೀತಿ ಬೇಕು, ನಾನೊಂದು ಪ್ರೀತಿಯನ್ನು ಹುಡುಕ್ತಿರ್ತೀನಿ. ಓಕೆ, ಸೊ ಬಿಡಬೇಕಲ್ಲ ನಮ್ಮ ಸಾಧು ಸರ್ರು, ಬಿಡಲ್ವಾ? ಅವರು ಅದೇ ಪ್ರೀತಿಯಿಂದ ಹೋಗ್ತಿರ್ತಾರೆ. ಓ ಮೈ ಗಾಡ್, ನೋಡಿ ಅಲ್ಲಿ ನನಗೂ ಪ್ರೀತಿ ಇಲ್ಲ, ಅವ್ರಿಗೂ ಪ್ರೀತಿ ಇಲ್ಲ. ಓಕೆ, ಅಷ್ಟೇ, ನನಗೂ ಸಿಗಲ್ಲ ಅವ್ರಿಗೂ ಸಿಗಲ್ಲ ಪ್ರೀತಿ. ಆ ಪ್ರೀತಿ ಬೇರೆಯವರಿಂದ ಓಡ್ತಿರುತ್ತೆ. ನಾನು ಬಿಟ್ಟರೆ ಎಲ್ಲ ಹೇಳ್ತೀನಿ ಸಾಕು. ನಿಮ್ಮ ಪ್ರಕಾರ ಪ್ರೀತಿ ಅಂದರೆ? ಪ್ರೀತಿ ಅಂದರೆ ಏನಿಲ್ಲ, ಇದು ಸಿಂಪಲ್. ಒಬ್ಬರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು, ಒಬ್ಬರ ಜೊತೆ ನಗ್ನಗ್ತಾ ಇದ್ದು, ಅವ್ರ ಕಷ್ಟಕ್ಕೆ ಕೈ ಹಿಡಿದು, ಸೊ ಏನೋ ಕಷ್ಟ ಬಂದರೂ ಎಸ್ ನಾವಿದ್ದೀವಿ ಅಂತ, ಅದೇ ಪ್ರೀತಿ. ಅಲ್ಲೇ ಪ್ರೀತಿ ಇಟ್ಟುತ್ತೆ, ಅಲ್ಲೇ ಒಂದು ಗೊತ್ತಿಲ್ಲದಂಗೆ ಎಸ್ ಅವ್ರು ಬೇಕು. ಏನಿದ್ರು ಅಂದರೆ ನಮ್ಗೆ ಏನೋ ಕಷ್ಟ ಇದ್ರು ಅವ್ರ ಹತ್ರ ಹೇಳ್ತೀವಿ, ಏನೋ ಖುಷಿ ಇದ್ರು ಅವ್ರ ಹತ್ರ ಹೇಳ್ತೀವಿ. ಸೊ ಅದೇ ಪ್ರೀತಿ. ಒಂದು ಮೆಮೊರಬಲ್ ಇನ್ಸಿಡೆಂಟ್ ಲವ್ ಜೊತೆ ಮೂವಿ? ಮೂವಿ ಇಲ್ಲ, ನನಗೆ ಭಯ ಇತ್ತು ನೀವು ನನ್ನ ಲವರ್ ಜೊತೆ ಏನಾದರೂ ಹೇಳ್ತಿದ್ದೀರಾ. ಪರವಾಗಿಲ್ಲ, ಅದು ಹೇಳಿದ್ರು ನಾವೇನು ಬೇಜಾರು ಬೇಡ, ಅದು ನೀನು ಲವ್ಲಿ ಇದೆ ಹೇಳ್ತೀನಿ ಸಾಕು. ಆಯ್ತು, ಇಲ್ಲ, ಎಲ್ಲಾನು ಚೆನ್ನಾಗಿತ್ತು. ಒಳ್ಳೆ ಟೀಮು, ಒಳ್ಳೆ ಪ್ರೊಡಕ್ಷನ್ನು, ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಡೈರೆಕ್ಷನ್ ಟೀಮು, ಟೀಮು ಚೆನ್ನಾಗಿತ್ತು. ಅದು ಬೇರೆ ಸಾಧು ಸರ್ ಜೊತೆ ಅದು ನೆಕ್ಸ್ಟ್ ಲೆವೆಲ್, ಅವ್ರ ನೀವೇ ಮಾತಾಡಿದ್ರೆ ಗೊತ್ತಾಗ್ಬೋದು. ಸೊ ಎಲ್ಲೂ ನಿಮ್ಗೆ ಬೋರ್ ಆಗಲ್ಲ. ಶಾರ್ಟ್ ಮುಗಿದ ತಕ್ಷಣ ನಾನೇ ನಿಮ್ಮಿಬ್ರದ್ದು ಕಾಂಬಿನೇಷನ್, ಅದೇ ಅವ್ರ ನಮ್ಮಿಬ್ರದ್ದು ಕಾಂಬಿನೇಷನ್ ಇರೋದು. ಶಾರ್ಟ್ ಮುಗಿದ ತಕ್ಷಣ ನಮ್ಗೆ ಅವ್ರ ಪಕ್ಕನ ಚೇರ್ ಆಗಿ ಕೂಡ್ತಿದ್ದೆ, ಸುಮ್ಮನೆ ಅವ್ರ ಹತ್ರ ಮಾತಾಡ್ತಾ ಅವ್ರದ್ದೊಂದಿಷ್ಟು ಜರ್ನಿ ಕೇಳ್ತಾ. ಅವ್ರ ಹತ್ರ ಒಂದಷ್ಟು ಬಂಡಲ್ ಆಫ್ ವಿಷಯಗಳಿರುತ್ತೆ ನಮ್ಮ ಹತ್ರ ಹೇಳಲಿಕ್ಕೆ. ಸೊ ಅವ್ರೊಂದು ಒಂದೊಂದು ಅನುಭವ, ಒಂದೊಂದು ವಿಷಯಗಳನ್ನೆಲ್ಲ ಹೇಳ್ತಿದ್ರು. ಸೊ ಒಂಥರ ಇನ್ಸ್ಪೈರಿಂಗ್ ಹೌದು, ಒಂಥರ ತಮಾಷೆನೂ ಹೌದು, ಒಂಥರ ಜಾಲಿನೂ ಹೌದು, ಒಂಥರ ಖುಷಿಯಾಗುತ್ತೆ ಅಂಥವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಅಂಥವ್ರ ಜೊತೆ ಇರೋಕ್ಕೆ ಒಂದು ವ್ಯಾಲ್ಯೂಬಲ್ ಇರುತ್ತೆ ಟೈಮಿಗೆ, ಒಂದಿಷ್ಟೇನೋ ಕಲಿತೀವಿ ಹೊಸದು. ಇವಾಗ ಕರ್ನಾಟಕದಲ್ಲಿ ನೀವೆಲ್ಲರಿಗೂ ಗೊತ್ತು, ಎಲ್ಲರೂ ನಕ್ಕು ನಲ್ಗಿದ್ದೀರಾ ಎಲ್ಲರಿಗೂ, ಅದರಲ್ಲಿ ನೋ ಡೌಟ್. ಹೀಗಿರಬೇಕಾದ್ರೆ ಒಳ್ಳೆ ಅನುಭವ ಇದೆ ನಿಮಗೆ ಆ್ಯಕ್ಟಿಂಗಲ್ಲಿ? ಸಾಧು ಸರ್ ಅಂದರೆ ಲೈಕ್ ಅವ್ರದ್ದು ಒಂದು ರೇಂಜ್. ಸೊ ನಿಮ್ಗೆ ಏನಾದರೂ ಜೊತೆಲಿ ಟ್ರಾವೆಲ್ ಮಾಡಬೇಕಾದ್ರೆ ನೋಡಿದಾಗ ಏನಾದರೂ ಕಲ್ತ್ರಾ, ಅಥವಾ ಇದು ಕಲಿಬೇಕು ಅಂತ ಅನಿಸ್ತಾ, ಅಥವಾ ಇದು ಬೇಕು ಅಂತ ಅನಿಸ್ತಾ, ಏನು ಏನಾದರೂ ಶೇರ್ ಮಾಡ್ತೀರಾ? ತುಂಬ ಇದೆ ಅವ್ರ ಹತ್ರ ಕಲೀಲಿಕ್ಕೆ. ಸೊ ನಾವು ಕಲ್ತಿರೋದು ನಾವು ಮಾಡೋದು ಏನಲ್ಲ ಅವ್ರ ಮುಂದೆ, ಅಂದರೆ ಅವ್ರಿಗೆ ಪ್ರತಿಯೊಂದು ಗೊತ್ತಿದೆ. ಒಬ್ಬರು ಡೈರೆಕ್ಟರ್ ಆಗಿಯೋ ಹೌದು, ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿಯೋ ಹೌದು, ಒಂದು ಶಾರ್ಟ್ ಹಿಡಿದು ಹೌದು, ಕ್ಯಾಮ್ರಾಮ್ಯಾನ್ ಅಂದರೆ ಅಷ್ಟು ನಾಲೆಜ್ ಇದೆ, ಅಷ್ಟು ಸಿನಿಮಾ ಮಾಡಿದ್ದಾರೆ, ಅಷ್ಟು ದೊಡ್ಡ ಜರ್ನಿ ಇದೆ. ಸೊ
ಕೆಲವೊಂದು ಎಷ್ಟೊಂದು ಶಾರ್ಟ್ ಅವರೇ ಕ್ರಿಯೇಟ್ ಮಾಡಿ, ಸೊ ಇದು ವರ್ಕ್ ಆಗಲ್ಲ, ಈ ಥರ ಇಟ್ಟರೆ ಫನ್ ಆಗಲ್ಲ, ಇನ್ನೊಂದು ಶಾರ್ಟು ಹಿಂಗೆ ತೊಗೊಳ್ಳಿ ನಾವು ಆ್ಯಕ್ಟ್ ಮಾಡಿ, ಅವರೇ ಫ್ರೇಮ್ ಹೇಳಿ ನಾವು ಆ್ಯಕ್ಟ್ ಮಾಡ್ತಿದ್ವಿ. ಅದನ್ನು ಅವರು ಅಲ್ಲಿ ಎಡಿಟಿಂಗಲ್ಲಿ ತೋರಿಸಿದ್ರು, ನೋಡಿ ಈಗ ಇದು ವರ್ಕ್ ಆಗ್ತಿದ್ಯಾ. ಸೊ ಸ್ಪಾಟಲ್ಲೇ ನಿಮಗೆ ಅರ್ಥ ಮಾಡಿಸ್ತಾರೆ ಇದಕ್ಕಿಂತ ಬೆಟರ್ ವರ್ಷನ್ ನಾವು ಮಾಡ್ಬೋದು. ಹೌದು, ಅಂದರೆ ಕಂಪ್ಲೀಟ್ ಕಾಮಿಡಿ ಆ ಯೂಮರ್ಸ್ ಸೆನ್ಸ್ ಏನಿದೆ ಅದು ಅವ್ರ ಹತ್ರ ಇದೆ, ಅವ್ರಿಗೆ ಗೊತ್ತಿದೆ ಹೆಂಗೆ ಮಾಡಬೇಕು, ಹೆಂಗೆ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ. ಓಕೆ, ಲವ್ಲಿಲಿ ವಶಿಷ್ಠ ಅವರು ನಮ್ಮನ್ನು ಅಳಿಸ್ಬೋದೇನೋ, ನೀವು ನಗಿಸ್ಬೋದೇನೋ ಅಥವಾ ನೀವು ಅಳಿಸ್ತೀರಾ? ನೀವು ಅಳ್ತೀರ ನನ್ನ ಅಳಿಸಿದ್ರೆ? ಇಲ್ಲ, ನಾವು ಇಲ್ಲ, ನಾನು ಅಳ್ತೀನಿ ಬೇಕಾದ್ರೆ, ನಾನು ಅತ್ತಿದ್ದೀನಿ ಅದರಲ್ಲಿ, ಯಾಕಂದ್ರೆ ನನಗೆ ಅದು ಆ ಥರ ಆಗಿದೆ. ಬಟ್ ಜನರಲ್ಲೂ ಅಳಲ್ಲ, ನಗ್ತಾರೆ ನಾನು ಅಳೋದು ನೋಡಿ, ನಾನು ನಗ್ತಾರೆ. ಹೌದು, ಬಟ್ ಅವರು ಅಳಿಸಿದ್ದಾರೆ. ಒಂದು ಲವ್ ಸ್ಟೋರಿನೇ ಒಂಥರ ಬೇರೆ ಥರ ಇದೆ, ಒಂದು ಹೊಸದಾನಿದೆ ಲವ್ ಸ್ಟೋರಿಗೆ. ಸೊ ಈಗ ಏನು ಹೊಸ ಈ ಲವ್ ಸ್ಟೋರಿ ಕತೆಗಳಿಗೆ ರೀಸೆಂಟಾಗಿ ತುಂಬ ಹಿಟ್ಟಾಗಿದೆ ಎಲ್ಲ ಲ್ಯಾಂಗ್ವೇಜಸಲ್ಲಿ. ಸೊ ಅದು ಬಿಟ್ಟು ನಾವೇನು ಕಂಟೆಂಟ್ಸ್ ನಿಮ್ಗೆ ಹೇಳ್ತೀವಿ. ಸೊ ಈ ಲವ್ ಸ್ಟೋರಿ ಒಂದು ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಮೆಸೇಜ್ ಇದೆ. ಸೊ ಅವರು ಅಳಿಸ್ತಾರೆ, ನಗಿಸ್ತಾರೆ, ಹೊಡಿತಾರೆ, ಬಡಿತಾರೆ, ಎಲ್ಲ ಮಾಡ್ತಾರೆ. ಸೊ ಆಡಿಯನ್ಸ್ಗೆ ಏನಿಲ್ಲ ಬಯಸ್ತೀರಾ ಕೊನೆಯದಾಗಿ? ಕೊನೆಯದಾಗಿ ಅದೇ ಅತಿ ಕ್ಷೀರದಲ್ಲಿ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ನಿಮ್ಗೇನು ಬೇಕು ಎಲ್ಲ ಇದೆ ಸಿನಿಮಾದಲ್ಲಿ, ನಿಮಗೆ ಫನ್ ಇದೆ, ಫೈಟ್ ಇದೆ, ಲವ್ ಇದೆ, ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಸೊ ನಿಮಗೆ ಯಾವುದಕ್ಕೂ ನೀವು ಯಾವುದಕ್ಕೂ ಬಂದು ಬೇಸರ ಮಾಡಿ ಹೋಗೋದಲ್ಲ, ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದು. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ, ಸಪೋರ್ಟ್ ಮಾಡಿ.